ಆಕ್ಚುಲಾಗಿ ನಾರ್ಮಲ್ ಆಗಿ ನಾವು ಸೋಷಿಯಲ್ ಮೀಡಿಯಾನ ತುಂಬಾ ಯೂಸ್ ಮಾಡ್ಕೊಂತ ಇರ್ತೀವಿ, ಹಾಗೆ ಈ ಫ್ರೀಡಮ್ ಆಪ್ ಬಗ್ಗೆ ನಾನು ಸೋಷಿಯಲ್ ಥ್ರೂ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದ್ದು. ನಾನು ಆಕ್ಚುಲಿ ನಂದು ಬಿಸ್ನೆಸ್ ರನ್ನಿಂಗ್ ಮಾಡ್ತಾ ಇದೀವಿ, ಕೋಡ್ ಪ್ಲಸ್ ಆಯಿಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ಆಪ್ಗೆ ನಮ್ದು ಬಿಸ್ನೆಸ್ಗೆ ಇದು ಯೂಸ್ಫುಲ್ ಆಗ್ಬೋದು, ಈ ತರ ಕೋರ್ಸಸ್ ನಮ್ಮ ಬಿಸ್ನೆಸ್ಗೆ ಯೂಸ್ಫುಲ್ ಆಗ್ಬೋದು ಎಕ್ಸ್ಟ್ರಾ ಗ್ರೋತ್ಗೆ. ಹಾಗಾಗಿ ನಾನು ಇದ್ರ ಸಬ್ಸ್ಕ್ರಿಪ್ಷನ್ ತಗೊಂಡೆ. ನಾನೀಗ ಜಸ್ಟ್ ತಗೊಂಡು 2 weeks ಆಗಿದೆ. 2 weeks ಅಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ತೀನಿ, ನಮ್ದು ಬಿಸ್ನೆಸ್ಗೆ ಇದು ಇಂಪ್ರೂವ್ ಆಗ್ಬೋದು ಅಂತ ನಾನು ಏನೋ ಕಾನ್ಫಿಡೆನ್ಸ್ ಬಂದಿದೆ ಇದ್ರ ಬಗ್ಗೆ. ಹಾಗಾಗಿ ನಾನು ಇನ್ನೂ ಕಂಟಿನ್ಯೂ ಮಾಡ್ಬೇಕಂತ ಇಷ್ಟಪಡ್ತಿದ್ದೀನಿ ಫ್ರೀಡಮ್ ಆಪ್ ಸಬ್ಸ್ಕ್ರಿಪ್ಷನ್ ತಗೊಂಡು. ಖಂಡಿತವಾಗ್ಲೂ ನಮ್ಗೆ ಈಗ ಬಿಸ್ನೆಸ್ ಏನ್ ಸ್ಟಾರ್ಟ್ ಮಾಡಿದಾಗ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇರಲಿಲ್ಲ. ಥ್ರೂ ಫ್ರೀಡಮ್ ಆಪ್ ನನಗೆ ಡಿಜಿಟಲ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಬಂತು, ಯಾವ ತರ ನಾನು ಎಕ್ಸ್ಪ್ಲೋರ್ ಮಾಡಬಹುದು ನನ್ನ ಬಿಸ್ನೆಸ್ ಇನ್ನು ದೊಡ್ಡ ಮಟ್ಟಕ್ಕೆ. ಫ್ರೀಡಮ್ ಆಪ್ ತುಂಬಾ ಯೂಸ್ಫುಲ್ ಆಯ್ತು ನನಗೆ, ಇನ್ನು ಎಕ್ಸ್ಟ್ರಾ ಪರ್ಪಸ್ ನಾನು ಯೂಸ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದೀನಿ ಫ್ರೀಡಮ್ ಆಪ್ ಅನ್ನು. ಅದರಿಂದ ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ.